ನಮಸ್ಕಾರ ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ ನಾನು ಅನುಷಾ ರಾಘವ್ ನೋಡೋಣ ಮೊದಲಿಗೆ ಮುಖ್ಯ ಅಂಶಗಳು ಕಾಸರಗೋಡಿನಲ್ಲಿ ಮನೆಗೆ ನುಗ್ಗಿ ಯುವತಿಯ ಮೇಲೆ ಹಲ್ಲೆ ನಡೆಸಿದ ಪೊಲೀಸ್ನ ಬಂಧನ ಕಣ್ಣೂರು ಶ್ರೀಗಂಡಾಪುರ ಮೂಲದವರಾದ ಕಣ್ಣೂರು ಎಆರ್ ಶಿಬಿರದ ಹಿರಿಯ ಸಿವಿಲ್ ಪೊಲೀಸ್ ಅಧಿಕಾರಿ ಪಿವಿ ಪ್ರದೀಪ್ ಬಂಧಿತ ಆರೋಪಿ ಕಾಸರಗೋಡು ಜಿಲ್ಲಾ ಪಂಚಾಯತ್ನ ಆಶ್ರಯದಲ್ಲಿ ಜೈವ ವೈವಿಧ್ಯ ನಿರ್ವಹಣಾ ಸಮಿತಿಗಳಿಗಾಗಿ ಒಂದು ದಿನದ ಕಾರ್ಯಾಗಾರ ಕಾಸರಗೋಡು ಸಿಟಿ ಟವರ್ನಲ್ಲಿ ಕಾರ್ಯಾಗಾರ ಆಯೋಜನೆ ಕಾಸರಗೋಡು ಪ್ರೆಸ್ ಕ್ಲಬ್ನ ಆಶ್ರಯದಲ್ಲಿ ಕೆ ಕೃಷ್ಣ ಸಂಸ್ಮರಣ ಕಾರ್ಯಕ್ರಮ ಹಾಗೂ ಪ್ರಾದೇಶಿಕ ಪತ್ರಕರ್ತ ಪ್ರಶಸ್ತಿ ಪ್ರದಾನ ಸಮಾರಂಭ ಮಾಧ್ಯಮ ರಂಗದ ಪ್ರಮುಖರ ಭಾಗವಹಿಸುವಿಕೆ ದಳಂಗರ ಮೊಹಮ್ಮದ್ ರಾಫಿ ಕಲ್ಚರಲ್ ಸೆಂಟರ್ ವತಿಯಿಂದ ಕಲೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನೀಡಿ ಬರುತ್ತಿರುವ ಎನ್ಎ ಸುಲೈಮಾನ್ ಪ್ರಶಸ್ತಿ ಪ್ರದಾನ ಪತ್ರಕರ್ತ ಹಾಗೂ ಲೇಖಕ ಜಮಾಲ್ ಕೊಚ್ಚಂಗಡಿ ಅವರಿಗೆ ಪ್ರದಾನ ಕಾಸರಗೋಡಿನಲ್ಲಿ ಮನೆಗೆ ನುಗ್ಗಿ ಯುವತಿಯ ಮೇಲೆ ಹಲ್ಲೆ ನಡೆಸಿದ ಪೊಲೀಸನನ್ನು ಬಂಧಿಸಲಾಗಿದೆ ಕಣ್ಣೂರು ಶ್ರೀಕಂಠಾಪುರ ಮೂಲದವರಾದ ಕಣ್ಣೂರು ಎಆರ್ ಶಿಬಿರದ ಹಿರಿಯ ಸಿವಿಲ್ ಪೊಲೀಸ್ ಅಧಿಕಾರಿ ಪಿವಿ ಪ್ರದೀಪ್ನನ್ನು ಬಂಧಿಸಲಾಗಿದೆ ಕಾಜಿಕಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ರಾತ್ರಿ ಈ ಘಟನೆ ನಡೆದಿದೆ ಮನೆಗೆ ನುಗ್ಗಿದ ಪ್ರದೀಪನ್ ಯುವತಿಯ ಮೇಲೆ ಹಲ್ಲೆ ನಡೆಸಿದ್ದು ಯುವತಿ ಬಲವಾಗಿ ಪ್ರತಿರೋಧಿಸಿ ಗಲಾಟೆ ಮಾಡಿದ್ದು ಪ್ರದೀಪನ್ ಅಲ್ಲಿಂದ ಪರಾರಿಯಾಗಿದ್ದಾನೆ ಎಂದು ದೂರು ಬಳಿಕ ಮಹಿಳೆ ಹೊಸದುರ್ಗ ಪೊಲೀಸ್ ಠಾಣೆಗೆ ಬಂದು ದೂರು ನೀಡಿದ್ದಾರೆ ಕಾಂಜಿಂಗಾಡ್ ಪೊಲೀಸರು ಆತನ ವಿರುದ್ಧ ಅಕ್ರಮ ಪ್ರವೇಶ ಮತ್ತು ಮಾನಹಾನಿ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಕಣ್ಣೂರು ಜಿಲ್ಲೆಯಲ್ಲೂ ಪ್ರದೀಪ್ ವಿರುದ್ಧ ಇದೇ ರೀತಿಯ ದೂರು ಇದೆ ಈತನ ವಿರುದ್ಧ ಈ ಹಿಂದೆ ಮನೆಗೆ ಅತಿಕ್ರಮ ಪ್ರವೇಶ ಹಾಗೂ ಮಹಿಳೆಯರೊಂದಿಗೆ ಅನುಚಿತವಾಗಿ ವರ್ತಿಸಿದ ಎರಡು ಪ್ರಕರಣಗಳು ದಾಖಲಾಗಿದ್ದವು ಎಂದು ವರದಿಯಾಗಿದೆ ಪ್ರದೀಪ್ನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ಎರಡು ವಾರಗಳ ಕಾಲ ರಿಮ್ಯಾಂಡ್ ನೀಡಲಾಗಿದೆ ನ್ಯೂಸ್ ಡೆಸ್ಕ್ ಕೆಸಿಎನ್ ಕಾಸರಗೋಡು ಜಿಲ್ಲಾ ಪಂಚಾಯತ್ನ ಆಶ್ರಯದಲ್ಲಿ ಜೈವ ವೈವಿಧ್ಯ ನಿರ್ವಹಣಾ ಸಮಿತಿಗಳಿಗಾಗಿ ಒಂದು ದಿನದ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು ಕಾಸರಗೋಡು ಸಿಟಿ ಟವರ್ ಹಾಲ್ನಲ್ಲಿ ಕಾರ್ಯಾಗಾರ ಆಯೋಜಿಸಲಾಗಿತ್ತು ಕಾಸರಗೋಡು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ವ್ಯಾಪಾರಿ വന സ്ഥാപിക്കാൻ മാത്രം സ്കൂളിൽ സ്ഥലമില്ല മറ്റേ കെട്ടിടങ്ങൾ ഇഷ്ടംപോലെ കിട്ടുന്നതിന് ഇഷ്ടംപോലെ സ്ഥലം സ്കൂളുകളിലുണ്ട് ഇതാണ് നമ്മുടെ അവസ്ഥ അതേപോലെ തന്നെ റോഡ് ജില്ലാ പഞ്ചായത്ത് റോഡ് സൈഡും ഈ മരങ്ങൾ വെച്ച് പിടിപ്പിക്കാം കാരണം ജില്ലാ പഞ്ചായത്ത് റോഡ് ഒരു 6 മീറ്റർ 8 മീറ്റർ വീതി എങ്കിലും വേണം അപ്പം അതിന് അതിൻ്റെ പാത നമുക്കിപ്പോൾ തമിഴ്നാട്ടിൽ പോയാൽ കാണും മിക്കവാറും ആ റോഡ് സൈഡിലെല്ലാം നല്ല നാഷണൽ ഹൈവേയുടെ സൈഡിലെല്ലാം ഒക്കെ തന്നെ നല്ല പുലി മരങ്ങളും അതേപോലെ തന്നെ പല വൃക്ഷ തൈകൾ വെച്ച് പിടിപ്പിക്കാനാണ് നമ്മളൊരു പദ്ധതി വെച്ചത് 10 ലക്ഷം രൂപ ആദ്യം 15 ലക്ഷം രൂപ വെച്ചു ആ 15 ലക്ഷം രൂപ കൊണ്ട് നമുക്ക് കുറച്ച് മരങ്ങൾ വെച്ച് അതിനെ സംരക്ഷിക്കാൻ കൂടി നമ്മൾ മുമ്പോട്ട് പോകാൻ പറ്റും ഉപാധ്യക്ഷ ഷാൻവാസ് പാദൂരു അധ്യക്ഷത വഹിച്ചിരുന്നു ಜೈವ ವೈವಿಧ್ಯ ಸಂರಕ್ಷಣಾ ನಿರ್ವಹಣೆ ಮತ್ತು ಬಿಎಂಸಿ ಚಟುವಟಿಕೆಗಳು ಎಂಬ ವಿಷಯದ ಕುರಿತು ಕೆವಿ ಗೋವಿಂದನ್ ಜೈವ ವೈವಿಧ್ಯ ಸಂರಕ್ಷಣಾ ಕಾನೂನುಗಳು ಮತ್ತು ಪ್ರಕೃತಿ ಮತ್ತು ಬಿಎಂಸಿಯ ಪಾತ್ರ ಎಂಬ ವಿಷಯದ ಕುರಿತು ಡಾಕ್ಟರ್ ವಿ ಬಾಲಕೃಷ್ಣನ್ ತರಗತಿ ತೆಗೆದುಕೊಂಡರು ಅಡ್ವೊಕೇಟ್ ಸರಿತಾ ಕೆ ಶಕುಂತಲಾ ಮತ್ತು ಶಿನೋದ್ ಚಾಕೋರ್ ಅವರು ಮಾತನಾಡಿದರು ಜಿಲ್ಲಾ ಪಂಚಾಯಿತಿ ಕಾರ್ಯದರ್ಶಿ ಪ್ರದೀಪ್ ಕೆ ಸ್ವಾಗತಿಸಿ ಅಖಿಲ ವಿಎಂ ಧನ್ಯವಾದವಿತ್ತರು ನ್ಯೂಸ್ ಬ್ಯೂರೋ ಕಾಸರಗೋಡು ಕಾಸರಗೋಡು ಪ್ರೆಸ್ ಕ್ಲಬ್ನ ಆಶ್ರಯದಲ್ಲಿ ಕೆ ಕೃಷ್ಣ ಸಂಸ್ಮರಣಾ ಕಾರ್ಯಕ್ರಮ ಹಾಗೂ ಪ್ರಾದೇಶಿಕ ಪತ್ರಕರ್ತ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು ಮಾಧ್ಯಮ ರಂಗದ ಪ್ರಮುಖರು ಭಾಗವಹಿಸಿದ್ದರು ಕಾಸರಗೋಡು ಪ್ರೆಸ್ ಕ್ಲಬ್ ಮಾಜಿ ಕಾರ್ಯದರ್ಶಿ ಕೆ ಕೃಷ್ಣನವರ ಪುಣ್ಯ ಸ್ಮರಣೆಯ ಅಂಗವಾಗಿ ರಾಜ್ಯದ ಅತ್ಯುತ್ತಮ ಪತ್ರಕರ್ತರಿಗಾಗಿ ಕಾಸರಗೋಡು ಪ್ರೆಸ್ ಕ್ಲಬ್ನ ಪ್ರಾದೇಶಿಕ ಪತ್ರಕರ್ತ ಪ್ರಶಸ್ತಿ ಪ್ರದಾನ ನಡೆಯಿತು ಶಾಸಕ ಎನ್ಎ ನೆಲಿಕುನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಎನ್ಕೆ ಕೃಷ್ಣನೆ ಕುರಿತು ಪರಯುಂಬಾ ಒರಪಿಚಿ ಪರಯಾನ್ ಸಾಧಿಕಂ ಕೃಷ್ಣನೆ ಈ ಸಾಧಾರಣಕಾರನೋಡಪ್ಪನ್ ನಿನ್ನೊಂಡು ಸಾಧಾರಣಕಾರನ ವೇಂಡಿ ತೂಳಿಗೆ ಜಲಿಪಿಚ പിന്നെ അതുപോലെ തന്നെ കാസർഗോഡിൻ്റെ ഇന്നത്തെ പോലെ ആയിരുന്നില്ല കാസർഗോഡ് ഇന്ന് നമ്മൾ കാണുന്ന വികസനം അന്ന് കാസർഗോഡ് ഉണ്ടായിരുന്നില്ല ആ വികസനമൊക്കെ ഇങ്ങ മനസ്സിൽ ഇന്ന് നമ്മൾ കാണുന്ന ഈ വികസനം മനസ്സിൽ അന്നേ കൊണ്ട് നടന്ന് കാലോലിച്ച് അത് എപ്പോഴെങ്കിലും ആ വികസനങ്ങളൊക്കെ ഈ നാട്ടിൽ വരണമെന്ന് ആഗ്രഹിച്ചുകൊണ്ട് ആ കാലത്ത് തന്നെ അതിനുവേണ്ടി തൂളികയിൽ ചലിപ്പിക്കുക നാവ് ചലിപ്പിച്ച ഉള്ള ഒരാളായിരുന്നു കൃഷ്ണൻ എന്ന് നിസ്സംശയം നമുക്ക് പറയാൻ സാധിക്കും പ്രസ് ക്ലബ് അധ്യക്ഷ മുഹമ്മദ് ഹാഷിം അധ്യക്ഷത വഹിച്ചിരുന്നു കെ ടി ബാബു സംസ്മരണാ ഭാഷണ മാറിയത്
പ്രാദേശിക പത്രകർത്ത പ്രശസ്തി പെടുത്ത മലയാള മനോരമ പൊന്നാണി ലേഖക ജിബീഷ് വൈലിപ്പാട്ട് അവരെ ശാസക എൻ നെല്ലിക്കുന്ന് പ്രശസ്തി പ്രദാന മാറു പ്രശസ്തിയു 10,000 രൂപായി മറ്റു ഫലകവനു ഒളഗൊണ്ടിത് എ അബ്ദുൾ റഹ്മാൻ എം മധുസൂദനൻ പത്മനാഭൻ പ്ലാത്തൂർ ജി എൻ പ്രദീപ് നഹാസ് ബൈജു പിലത്തറ മുതലായവരു മാതാടു പ്രസ് ക്ലബ് കാര്യദർശി കെ വി പത്മേശ് സ്വാഗതിച്ചു ന്യൂസ് ബ്യൂറോ കാസർഗോഡ് तलंगरा मोहम्मद राफी कल्चरल सेंटर वतियिंदा कली मत्तु सांस्कृतिक क्षेत्र नीडि बरुत्तिरुव एनए सुलैमान प्रशस्तियन्नु पत्रकर्ता हागू लेखक जमाल कोच्चंगडी अवरिगे प्रदान माडलायितु पुलिकुन्नु जिला ग्रंथालय सभांगणदल्लि आयोजिसिद समारंभदल्लि साहिति सांस्कृतिक मुखंडरु भागवहिसिदरु ಸಾಮಾಜಿಕ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ಎನ್ಎ ಸುಲೈಮಾನ್ ಅವರ ಹೆಸರಿನಲ್ಲಿ ತಳಂಗರ ಮೊಹಮ್ಮದ್ ರಾಫಿ ಸಾಂಸ್ಕೃತಿಕ ಕೇಂದ್ರವು ಕಲೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನೀಡುವ ಪ್ರಶಸ್ತಿಯನ್ನು ಹಿರಿಯ ಪತ್ರಕರ್ತ ಮತ್ತು ಬರಹಗಾರ ಜಮಾಲ್ ಕೊಚ್ಚಂಗಡಿ ಅವರಿಗೆ ಅರ್ಪಿಸಲಾಗಿದೆ ಆರು ದಶಕಗಳಿಂದ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿದ್ದ ಜಮಾಲ್ ಕೊಚ್ಚಂಗಡಿಯವರು ಮಲಯಾಳಂ ಸಾಹಿತ್ಯ ಸಿನಿಮಾ ಮತ್ತು ಸಂಗೀತಕ್ಕೆ ನೀಡಿದ ಸಮಗ್ರ ಕೊಡುಗೆಯನ್ನು ಗುರುತಿಸಿ ಪ್ರಶಸ್ತಿ ನೀಡಲಾಯಿತು ಪ್ರಶಸ್ತಿಯು ಸ್ಮರಣಿಕೆ ಫಲಕ ಹಾಗೂ 10,000 ರೂಪಾಯಿಯಾಗಿತ್ತು ಪುಳಿಕುನ್ನು ಜಿಲ್ಲಾ ಗ್ರಂಥಾಲಯ ಸಭಾಂಗಣದಲ್ಲಿ ಆಯೋಜಿಸಿದ ಪ್ರಶಸ್ತಿ ವಿತರಣಾ ಸಮಾರಂಭ ಮಂಜೀಶ್ವರ ಶಾಸಕ ಎಕೆಎಂ ಅಶ್ರಫ್ ಉದ್ಘಾಟಿಸಿದರು കണ്ണീരിലാട്ടി കടന്നുപോയ പ്രിയപ്പെട്ട സുലൈമാൻ ചാർ അദ്ദേഹത്തിന്റെ ഓർമ്മക്കായി ഈ 11 വർഷവും അദ്ദേഹത്തെ സ്മരിക്കുകയും ഏറ്റവും പ്രഗത്ഭരായ അറിയിക്കുന്ന കലകളിലേക്ക് അദ്ദേഹത്തിന്റെ ഓർമ്മക്കായി പുരസ്കാരം നൽകുകയും ചെയ്യുന്ന പ്രിയപ്പെട്ട മുഹമ്മദ് റാഫി കൾച്ചർ സെന്ററിനെ മഞ്ചേശ്വരത്തിന്റെ MLA എന്നിലേക്ക് പ്രത്യേകം ഈ സന്ദർഭത്തിൽ അഭിനന്ദിക്കുകയും ರಾಫಿ ಕಲ್ಚರಲ್ ಸೆಂಟರ್ ಅಧ್ಯಕ್ಷ ಪಿಎಸ್ ಹಮೀದ್ ಅಧ್ಯಕ್ಷತೆ ವಹಿಸಿದರು ಪ್ರಧಾನ ಕಾರ್ಯದರ್ಶಿ ಪಿಕೆ ಸತಾ ಸ್ವಾಗತಿಸಿದರು ಖ್ಯಾತ ಸಾಹಿತಿ ಹಾಗೂ ಪ್ರಸಂಗರ್ತ ಕುಂಜಾಮು ಎಪಿ ಜಿಲ್ಲಾ ಗ್ರಂಥಾಲಯ ಪರಿಷತ್ ಕಾರ್ಯದರ್ಶಿ ಪಿ ದಾಮೋದರನ್ ಖ್ಯಾತ ಸಾಹಿತಿಗಳಾದ ಸುರಬ್ ನಾರಾಯಣನ್ ಪೆರಿಯ ಪದ್ಮನಾಭನ್ ಬ್ಲಾತೂರು ಸೇರಿದಂತೆ ನಾನಾ ಕ್ಷೇತ್ರದ ಗಣ್ಯರು ಉಪಸ್ಥಿತರು ನ್ಯೂಸ್ ಡೆಸ್ಕ್ ಕೆಸಿಎನ್ ಇರಿಯಣ್ಣಿ ಸರ್ಕಾರಿ ವೊಕೇಶನಲ್ ಹೈರ್ ಸೆಕೆಂಡರಿ ಶಾಲೆಯ ಎನ್ಎಸ್ಎಸ್ ಘಟಕದ ಆಶ್ರಯದಲ್ಲಿ ಆಯೋಜಿಸಿದ ಪ್ರಾಥಮಿಕ ಉಪಶಮಕ ಆರೈಕೆ ಕುಟುಂಬ ಸಂಗಮವನ್ನು ಆಚರಿಸಲಾಯಿತು ಮುಳಿಯಾರ್ ಪಂಚಾಯಿತಿ ಹಾಗೂ ಸಾಮಾಜಿಕ ಆರೋಗ್ಯ ಕೇಂದ್ರದ ನೇತೃತ್ವದಲ್ಲಿ ಸಭೆ ಆಯೋಜಿಸಲಾಗಿತ್ತು ವಿವಿಧ ಕಾಯಿಲೆಗಳು ಮತ್ತು ಅಪಘಾತಗಳಿಂದ ಸಮಾಜದಿಂದ ಪ್ರತ್ಯೇಕವಾಗಿರುವವರು ವಂಶವಾಹಿ ದೋಷದಿಂದ ಬಳಲುತ್ತಿರುವವರು ವೃದ್ಧಾಪ್ಯದಿಂದ ಬಳಲುತ್ತಿರುವವರು ಸೇರಿದಂತೆ 150ಕ್ಕೂ ಹೆಚ್ಚು ಜನರು ಸಭೆಗೆ ಬಂದಿದ್ದರು ತ್ರಿಚಕ್ರ ವಾಹನ ಆಂಬ್ಯುಲೆನ್ಸ್ ಮತ್ತಿತರ ವಾಹನಗಳಲ್ಲಿ ಬಂದಿದ್ದರು ಎನ್ಎಸ್ಎಸ್ ಸ್ವಯಂ ಸೇವಕರು ಮತ್ತು ಉಪಶಮಕ ಕಾರ್ಯಕರ್ತರು ಅವರಿಗಾಗಿ ವಿಶೇಷ ಆಸನಗಳನ್ನು ಸಿದ್ಧಪಡಿಸಿ ಆರೈಕೆ ಮಾಡಿದರು ಸಾಂತ್ವನ ಸಂಗಮ ಡಿವೈಎಸ್ಪಿ ಡಾಕ್ಟರ್ ವಿ ಬಾಲಕೃಷ್ಣನ್ ಉದ್ಘಾಟಿಸಿದರು ಉಪಶಮಕ ಚಟುವಟಿಕೆಗಳು ಹೆಚ್ಚು ಜನಪ್ರಿಯವಾಗಲು ಈ ಸಂಗಮ ಉತ್ತಮ ಉದಾಹರಣೆಯಾಗಿದೆ ಎಂದರು ಪಿವಿ ಮೀನಿ ಅಧ್ಯಕ್ಷತೆ ವಹಿಸಿದರು ಸಭೆಯಲ್ಲಿ ವೈದ್ಯಾಧಿಕಾರಿ ಸಮೀಮಾ ತನ್ವಿ ಸ್ವಾಗತಿಸಿ ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿ ಸಜೀವನ್ ಮಡಪರಂಬತ್ ವಂದಿಸಿದರು ನ್ಯೂಸ್ ಡೆಸ್ಕ್ ಕೆಸಿಎನ್ ಮದೂರು ಗ್ರಾಮ ಪಂಚಾಯಿತಿ 18ನೇ ವಾರ್ಡ್ ನ್ಯಾಷನಲ್ ನಗರ ಕುಟುಂಬಶ್ರೀ ಸಂಗಮವು ಮತ ಮೈತ್ರಿಯ ಸಂಗಮ ವೇದಿಕೆಯಾಯಿತು ರಾಜ್ಯ ವ್ಯಾಪಕವಾಗಿ ಗಣರಾಜ್ಯೋತ್ಸವದ ದಿನದಂದು ನಡೆದ ಕುಟುಂಬಶ್ರೀ ಸಂಗಮದ ಅಂಗವಾಗಿತ್ತು ಕಾರ್ಯಕ್ರಮ ಚುವಡ್ 2023 ಎಂಬ ಶೀರ್ಷಿಕೆಯಡಿಯಲ್ಲಿ ರಾಜ್ಯದಾದ್ಯಂತ ಗಣರಾಜ್ಯೋತ್ಸವದಂದು ನಡೆದ ಕುಟುಂಬಶ್ರೀ ಸಂಗಮದ ಭಾಗವಾಗಿತ್ತು ಕಾರ್ಯಕ್ರಮ ವಾರ್ಡ್ ಸದಸ್ಯ ಸಿಎಂ ಬಶೀರ್ ಧ್ವಜಾರೋಹಣ ನೆರವೇರಿಸಿದರು ಕಾಂಜಂಗಾ ಠಾಣೆ ಎಎಸ್ಐ ಜೋಸೆಫ್ ರಿಪಬ್ಲಿಕ್ ಸಂದೇಶ ಭಾಷಣ ಮಾಡಿದರು ಕಾರ್ಯದರ್ಶಿ ಎಎಂಎಂ ವರದಿ ಮಂಡಿಸಿದರು ಅಧ್ಯಕ್ಷೆ ಬಿಫಾತಿಮಾ ಅಧ್ಯಕ್ಷತೆ ವಹಿಸಿದ್ದರು ಆರೋಗ್ಯ ರಕ್ಷಣೆಯ ಕುರಿತು ಟಿಎಚ್ಕ್ಯೂಎಚ್ ಪಬ್ಲಿಕ್ ನರ್ಸ್ ಮೋಲಿ ಮ್ಯಾಥ್ಯೂ ಮತ್ತು ಸಾರ್ವಜನಿಕ ನೈರ್ಮಲ್ಯದ ಕುರಿತು ಮಿನ್ಹಾ ಎಜುಕೇಷನಲ್ ಗ್ರೂಪ್ನ ಚೇರ್ಪರ್ಸನ್ ಫಾತಿಮಾ ಮಿಸ್ರಿಯಾ ಕಾಂಜಂಗಾಡ್ ಎಎಸ್ಐಪಿ ಜೋಸೆಫ್ ಅವರು ಕಾನೂನು ಸಲಹೆಯನ್ನು ಹೇಗೆ ಸಾಧ್ಯವಾಗಿಸುವುದು ಎಂಬ ವಿಷಯದ ಆಧಾರದ ಮೇಲೆ ತರಗತಿಯನ್ನು ನಡೆಸಿದರು ನಂತರ ಮಕ್ಕಳ ಗೀತೆ ಒಪ್ಪನ ಸಂಘಗಾನ ವಾರ್ಡಿನ ಹಿರಿಯ ನಾಗರಿಕ ಅಲ್ಫ್ರೆಡ್ ರಿಜು ಅವರನ್ನು ಸನ್ಮಾನಿಸಲಾಯಿತು ಅಲ್ ಹುಸ್ನಾ ಶಿಯಾ ಅಕಾಡೆಮಿ ನಿರ್ದೇಶಕ ಮುನೀರ್ ಅಹಮದ್ ಸಾದಿ ಕುಟುಂಬಶ್ರೀ ಸದಸ್ಯರಾದ ಜಮೀಲಾ ರಬಿಯತ್ ಬಿವಿ ಫಾತಿಮತ್ ಬುಶ್ರಾ ಫೌಜಿಯಾ ಜುಹ್ರಾ ಫಾತಿಮತ್ ಸಲ್ಫತ್ ಮುಂತಾದವರು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಕಾಸರಗೋಡ್
कण्णूरु विश्वविद्यालय स्कूल आफ् लीगल स्टडीज मंजेश्वर क्यांपस् गणराज्योत्सव विविध कार्यक्रम आचरित मद्रास हाईकोर्ट माजी न्यायाधीश न्यायमूर्ति चंद्रु उद्घाटिसिदरु। कण्णूरु विश्वविद्यालय प्रो वाइस चांसलर प्रोफेसर साबूए अध्यक्षतेयल्लि मद्रास हाईकोर्ट माजी न्यायाधीश न्यायमूर्ति चंद्रु गणराज्योत्सव संदेश ಅತಿಥಿಗಳಾಗಿ ಕಣ್ಣೂರು ವಿವಿ ಸಿಂಡಿಕೇಟ್ ಸದಸ್ಯರಾದ ಡಾಕ್ಟರ್ ಅಶೋಕನ್ ಮತ್ತು ರಾಜು ಎಂಸಿ ಉಪಸ್ಥಿತರಿದ್ದರು. ಪಿಟಿಎ ಅಧ್ಯಕ್ಷ ಗೋಪಾಲಕೃಷ್ಣನ್, ಸ್ಕೂಲ್ ಆಫ್ ಲೀಗಲ್ ಸ್ಟಡೀಸ್ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಶೀನಾ ಶುಕುರ್, ಶೆರಿನ್ ಸಿ ಅಬ್ರಾಹಂ ಶುಭ ಹಾರೈಸಿದರು. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಮುಸ್ಲಿಂ ಯೂತ್ ಲೀಗ್ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಕಾಸರಗೋಡಿನ ಎಸ್ಪಿ ಕಚೇರಿ ಎದುರು ಧರಣಿ ನಡೆಯಿತು. ತಿರುವನಂತಾಪುರದಲ್ಲಿ ನಡೆದ ಸೇವ್ ಕೇರಳ ಮೆರವಣಿಗೆ ವೇಳೆ ಕಾರ್ಯಕರ್ತರಿಗೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದನ್ನು ವಿರೋಧಿಸಿ ಧರಣಿ ನಡೆಸಲಾಯಿತು. ಶಾಸಕ ಎನ್ಎ ನೆಲ್ಲಿಕುಂದ್ ಧರಣಿಯನ್ನು ಉದ್ಘಾಟಿಸಿ ಮಾತನಾಡಿ, ನಿಯಮಸಭೆಯಲ್ಲಿ ಬಹುಮತವಿದೆ ಎಂದು ಭಾವಿಸಿ ತಪ್ಪು ಕೆಲಸಗಳನ್ನು ಮುಂದುವರಿಸಿದರೆ ಸರ್ಕಾರ ಭವಿಷ್ಯದಲ್ಲಿ ಗಂಭೀರ ಪರಿಣಾಮ ಅನುಭವಿಸಬೇಕಾಗುತ್ತದೆ ಎಂದು ಹೇಳಿದರು. ಜಿಲ್ಲಾಧ್ಯಕ್ಷ ಅಜೀಜ್ ಕಳತ್ತೂರು ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಹೀರ್ ಆಸಿಫ್ ಸ್ವಾಗತಿಸಿದರು. ಮುಸ್ಲಿಂ ಲೀಗ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎ ಅಬ್ದುಲ್ ರಹಮಾನ್ ಮುಖ್ಯ ಭಾಷಣ ಮಾಡಿದರು. ಮುಸ್ಲಿಂ ಯೂತ್ ಲೀಗ್ ರಾಜ್ಯ ಉಪಾಧ್ಯಕ್ಷ ಅಶ್ರಫ್ ಎಡನೀರು, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಟಿಡಿ ಕಬೀರ್, ಯೂಸುಫ್ ಉಳ್ವಾರ, ಜಿಲ್ಲಾ ಅಧಿಕಾರಿಗಳಾದ ಎಂಬಿ ಶಾನ್ವಾಸ್, ಎಂಸಿ ಶಿಹಾಬ್ ಮಾಸ್ಟರ್, ಎಂಎ ನಜೀಬ್, ಎ ಮುಕ್ತರ್, ಶಂಶುದ್ದೀನ್ ಅವಿಲ್, ಬಾತಿಶಾ ಪೊವ್ವಲ್, ನೂರುದ್ದೀರ್ ಬೆಳಿಚಂ, ರೌಫ್ ಭಾವಿಕರ, ನದೀರ್ ಕೋಟಿಕಲ್, ಹಾರಿಸ್ ಬೆದಿರಾ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಹೊನ್ನೇಮೂಲೆ ಶ್ರೀ ಮಲ್ಲಿಕಾರ್ಜುನ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಹಸಿರುವಾಣಿ ಸಮರ್ಪಣೆ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು. ನೂರಾರು ಮಂದಿ ಭಕ್ತರು ಪಾಲ್ಗೊಂಡಿದ್ದರು. ಮುತ್ತುಕೊಡೆ ವಾದ್ಯಮೇಳಗಳೊಂದಿಗೆ ಸಾವಿರಾರು ಮಂದಿ ಭಕ್ತರ ಸಮ್ಮುಖದಲ್ಲಿ ನಗರದ ಮಲ್ಲಿಕಾರ್ಜುನ ಕ್ಷೇತ್ರ ಪರಿಸರದಿಂದ ಹಸಿರುವಾಣಿ ಹೊರೆ ಕಾಣಿಕೆ ಮೆರವಣಿಗೆ ನಡೆಯಿತು. ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ಗುರುವಾರದಂದು ಆರಂಭಗೊಂಡಿದ್ದು ಫೆಬ್ರವರಿ 2ರವರೆಗೆ ನಡೆಯಲಿದೆ. ವಿವಿಧ ದಿನಗಳಲ್ಲಾಗಿ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕರ್ನಾಟಕ ಚಂದನಡುಕ ಶ್ರೀ ಚಿರುಂಬ ಭಗವತಿ ದೇವಸ್ಥಾನದಲ್ಲಿ 5 ವರ್ಷಕ್ಕೊಮ್ಮೆ ನಡೆಯುವ ನಡವತಿ ಕಳಿಯಾಟ ಮಹೋತ್ಸವವು ಜನವರಿ 30ರಿಂದ 4 ದಿನಗಳ ಕಾಲ ನಡೆಯಲಿದೆ. ಉತ್ಸವದ ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಉತ್ಸವ ಸಮಿತಿಯ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಜನವರಿ 30ರಂದು ಬೆಳಗ್ಗೆ 6 ಗಂಟೆಗೆ ಮಹಾಗಣಪತಿ ಹೋಮದೊಂದಿಗೆ ಆಚರಣೆ ಆರಂಭವಾಗಲಿದೆ. ನಂತರ ಹೊರಕಾಣಿಕೆ ಮೆರವಣಿಗೆ, ಸಾಂಸ್ಕೃತಿಕ ಸಭೆ, ಮಾತೃಸಂಗಮ ಹಾಗೂ ಸನ್ಮಾನ ಸಮಾರಂಭ ನಡೆಯಲಿದೆ. ಯೋಗಾನಂದ ಸರಸ್ವತಿ ಕೊಂಡೆವೂರು ಆಶೀರ್ವಚನ ನೀಡಲಿದ್ದಾರೆ. ಚಿತ್ರನಟ ಹಾಗೂ ನಿರ್ದೇಶಕ ಸಿದ್ಧಾರ್ಥ್ ಭರತನ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ನಂತರ ನೃತ್ಯ ಪ್ರಸ್ತುತಿ, ನಾಗಸ್ವರ ಮೇಳ, ತ್ರಯಂಬಕ ದೀಪಾರಾಧನೆ, ಶ್ರೀ ಚಿರುಂಬ ಭಗವತಿಯ ಮುಂಡೋಳ್ ಕ್ಷೇತ್ರ ದರ್ಶನ, ಸಂಕೇತಾರ್ಪಣೆ, ಭರತನಾಟ್ಯ ಮುಂತಾದವುಗಳು ನಡೆಯಲಿದೆ. ಚಿರುಂಬ ಭಗವತಿಯ ತಿಡಂ ನೃತ್ಯ, ತಿರುವಾತಿರ ನೃತ್ಯ ಹಾಗೂ ಮೆಗಾ ಶೋ ನಡೆಯಲಿದೆ. 31ರಂದು ಉಷಾ ಪೂಜೆ, ವಾದ್ಯ ಸೇವೆ, ತುಲಾಭಾರ ಮತ್ತಿತರ ಧಾರ್ಮಿಕ ವಿಧಿವಿಧಾನಗಳು, ಚಿರುಂಬ ಭಗವತಿಯ ಎಳುನಳ್ಳಲ್ ದರ್ಶನ ಬಳಿ ಭಂಡಾರ ಘೋಷಯಾತ್ರೆ, ಕಥಕ್ಕಳಿ, ಕುಚ್ಚುಪ್ಪುಡಿ, ಮೋಹಿನಿಯಾಟಂ, ಭರತನಾಟ್ಯ ಮುಂತಾದವುಗಳು ನಡೆಯಲಿದೆ. ರಾತ್ರಿ 11 ಗಂಟೆಗೆ ಪಡವೀರಂತಯ್ಯನ ವೆಳ್ಳಾಟಂ, ನಂತರ ತೆಯ್ಯಂಗಳ ಸ್ನಾನ ನಡೆಯಲಿದೆ. ಫೆಬ್ರವರಿ 1ರಂದು ಪಡವೀರಂತಯ್ಯಂ, ಪುಳಿಚಾಮುಂಡಿ ತೆಯ್ಯಂ, ವಿಷ್ಣುಮೂರ್ತಿ, ಚೂಳಿಯಾರ್ ಭಗವದಿ ಮತ್ತು ಮೂವಾಳಂಗುಳಿ ಚಾಮುಂಡಿಯಮ್ಮ ತೆಯ್ಯಂಗಳಿಂದ ಭಕ್ತರು ಆಶೀರ್ವಾದ ಪಡೆಯಲಿದ್ದಾರೆ. ಗುಳಿಗಂತಯ್ಯ ಭಕ್ತರನ್ನು ಅನುಗ್ರಹಿಸಲಿದೆ.
ಪ್ರತಿದಿನ ಮಧ್ಯಾಹ್ನ ಮತ್ತು ರಾತ್ರಿ ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಯಲಿದೆ. ಜನವರಿ 30ನೇ ಈ ವರ್ಷದ ನಡವದಿ ಕಳೆಯಾಟ ಮಹೋತ್ಸವಕ್ಕೆ ತುಡಕಂ ಕುರಿಕನು. ಆದಿ ದಿವಸವಾದ ಜನವರಿ 30 ತಿಂಗಳಾಳ್ಚ ರಾವಲೆ ಕ್ಷೇತ್ರದಲ್ಲಿ ಮಹಾಗಣಪತಿ ಹೋಮವು ತುಡರ್ನ ഞങ്ങളുടെ ക്ഷേത്ര കമ്മിറ്റിയുടെ കീഴിലുള്ള 7 പ്രാദേശിക കമ്മിറ്റികൾ പ്രത്യേക പ്രത്യേക ബാനറിന് കീഴിലായി വിവിധ പ്രദേശങ്ങളിൽ നിന്നും മുള്ളേരിയ കർമ്മന്തോടി വേർളം അടുക്കം പ്രദേശങ്ങളിൽ നിന്നും കലവറ ഘോഷയാത്ര പ്രത്യേക പ്രത്യേകമായി അതാത് പ്രാദേശിക കമ്മിറ്റിയുടെ കീഴിൽ അണിനിരന്നുകൊണ്ട് മുണ്ടോൾ ജംഗ്ഷനിൽ സംഗമിച്ച് ക്ഷേത്രത്തിൽ എത്തിച്ചേരുന്നതാണ്. തുടർന്ന് ക്ഷേത്രത്തിൽ അരിദ്രാവൽ മഹാപൂജ അന്നദാനം എന്നിവ നടക്കും. അന്ന് വൈകുന്നേരം 3 മണിക്ക് സാംസ്കാരിക സമ്മേളനം മാതൃസംഗമം ആദരിക്കൽ ചടങ്ങ് അനുമോദിക്കൽ ചടങ്ങ് എന്നീ പരിപാടികൾ ഒരേ വേദിയിൽ നടക്കുകയാണ്. സുദ്ദിഗോസ്റ്റിയിലെ ആചരണ സമിതി അധ്യക്ഷ എ ഉമേശൻ, ദേവസ്ഥാനത സമിതി അധ്യക്ഷ എം ശ്രീധരൻ, ഖജാൻജി സി എസ് ശ്രീധരൻ, കെ പുരുഷോത്തമൻ, കെ വി പത്മേഷ് മുന്താദവരും ഉപസ്ഥിതരിത്തരു. ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಶ್ರೀ ಅಯ್ಯಪ್ಪ ಮಂದಿರ ನಿರ್ಮಾಣ ಸಮಿತಿ ಶಬರಿಗಿರಿ ಬದಿಯಡ್ಕ ಇವರ ವತಿಯಿಂದ ನೂತನ ಶ್ರೀ ಅಯ್ಯಪ್ಪ ಮಂದಿರದ ಶಿಲಾನ್ಯಾಸ ಹಾಗೂ ನಿಧಿ ಸಮರ್ಪಣೆ ಗುರುವಾರ ನಡೆಯಿತು. ವಿವಿಧ ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆ ನಾಳಿಕೇರ ಗಣಪತಿ ಹವನ ನಡೆಯಿತು. ಈ ಸಂದರ್ಭದಲ್ಲಿ ಎಡನೀರು ಮಠದ ಪೀಠಾಧಿಪತಿಗಳಾದಂತಹ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಚಿತ್ತೈಸಿ ಮಂತ್ರಾಕ್ಷತೆಯನ್ನಿತ್ತು ಹರಸಿದರು. 10:48 11:32 ಶುಭ ಮುಹೂರ್ತದಲ್ಲಿ ಶಿಲಾನ್ಯಾಸ ಬ್ರಹ್ಮಶ್ರೀ ಯೋಗೀಶ ಕಡಮಣ್ಣಾಯ ಆರಿಕಾಡಿಯವರ ನೇತೃತ್ವದಲ್ಲಿ ನಡೆಯಿತು. ಧಾರ್ಮಿಕ ಸಾಮಾಜಿಕ ಮುಖಂಡರು, ವಿವಿಧ ಮಂದಿರಗಳ ಗುರುಸ್ವಾಮಿಗಳು, ಅಯ್ಯಪ್ಪ ಭಕ್ತರು ಪಾಲ್ಗೊಂಡಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಸರಗೋಡಿನಲ್ಲಿ ಮನೆಗೆ ನುಗ್ಗಿ ಯುವತಿಯ ಮೇಲೆ ಹಲ್ಲೆ ನಡೆಸಿದ ಪೊಲೀಸ್ನ ಬಂಧನ. ಕಣ್ಣೂರು ಶ್ರೀಗಂಡಾಪುರ ಮೂಲದವರಾದ ಕಣ್ಣೂರು ಎಆರ್ ಶಿಬಿರದ ಹಿರಿಯ ಸಿವಿಲ್ ಪೊಲೀಸ್ ಅಧಿಕಾರಿ ಪಿವಿ ಪ್ರದೀಪ್ ಬಂಧಿತ ಆರೋಪಿ. ಕಾಸರಗೋಡು ಜಿಲ್ಲಾ ಪಂಚಾಯತ್ನ ಆಶ್ರಯದಲ್ಲಿ ಜೈವ ವೈವಿಧ್ಯ ನಿರ್ವಹಣಾ ಸಮಿತಿಗಳಿಗಾಗಿ ಒಂದು ದಿನದ ಕಾರ್ಯಾಗಾರ. ಕಾಸರಗೋಡು ಸಿಟಿ ಟವರ್ನಲ್ಲಿ ಕಾರ್ಯಾಗಾರ ಆಯೋಜನೆ. ಕಾಸರಗೋಡು ಪ್ರೆಸ್ ಕ್ಲಬ್ನ ಆಶ್ರಯದಲ್ಲಿ ಕೆ ಕೃಷ್ಣ ಸಂಸ್ಮರಣಾ ಕಾರ್ಯಕ್ರಮ ಹಾಗೂ ಪ್ರಾದೇಶಿಕ ಪತ್ರಕರ್ತ ಪ್ರಶಸ್ತಿ ಪ್ರದಾನ ಸಮಾರಂಭ. ಮಾಧ್ಯಮ ರಂಗದ ಪ್ರಮುಖರ ಭಾಗವಹಿಸುವಿಕೆ. ತಳಂಗರ ಮೊಹಮ್ಮದ್ ರಾಫಿ ಕಲ್ಚರಲ್ ಸೆಂಟರ್ ವತಿಯಿಂದ ಕಲೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನೀಡಿ ಬರುತ್ತಿರುವ ಎನ್ಎ ಸುಲೈಮಾನ್ ಪ್ರಶಸ್ತಿ ಪ್ರದಾನ. ಪತ್ರಕರ್ತ ಹಾಗೂ ಲೇಖಕ ಜಮಾಲ್ ಕೊಚ್ಚಂಗಡಿಯವರಿಗೆ ಪ್ರದಾನ. ಇಂದಿನ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.